ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ತಿರುಗೊಂದಾವರ್ತಿ ನಿಮ್ಮನ್ನು ಯೇಸು ಕ್ರಿಸ್ತನ ಸುಮಧುರವಾದಂಥ ನಾಮದಲ್ಲಿ ಆಮಂತ್ರಿಸುತ್ತೇವೆ. ಆತನ ಜೀವುಳ್ಳ ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ಓದುವುದು ಮಾತ್ರವಲ್ಲ, ಅವುಗಳನ್ನು ನಾವು ಬಾಯ್ಪಾಠ ಕೂಡ ನಾವು ಮಾಡಬೇಕು ಮತ್ತು ಅವುಗಳನ್ನು ಧ್ಯಾನಿಸಬೇಕು ಪ್ರತಿ ನಿತ್ಯ. ಹೀಗಾಗಿ ದೇವರ ವಾಕ್ಯದಿಂದ ನಾವು ಅನೇಕ ಸತ್ಯಗಳನ್ನು ಕಲಿತುಕೊಳ್ಳುತ್ತಾ ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ದೇವರು ಒಳ್ಳೆಯವನು, ಆತನು ಒಳ್ಳೆಯವನೇ ಆಗಿದ್ದಾನೆ ಅನ್ನುವುದನ್ನು ಕೀರ್ತನೆಗಳ ಪುಸ್ತಕದಿಂದ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಅದರಲ್ಲಿ ಆತನು ಒಳ್ಳೆಯವನಾದ್ದರಿಂದ ಆತನಿಂದ ಸಿಗುವಂಥ ಒಂದು ಆಶೀರ್ವಾದ ಯಾವುದು ನಮಗೆ? ಆತನು ಒದಗಿಸುವಂತಹ ದೇವರು ಆತನು ಆಗಿದ್ದಾನೆ. 145ನೆಯ ಕೀರ್ತನೆ 15 ಮತ್ತು 16 ವಚನಗಳು: ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನೀನು ಅವುಗಳಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡುತ್ತಿ, ನೀನು ಕೈದೆರೆದು ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತೀ ಎಂಬುದಾಗಿ. ಒದಗಿಸುವಂಥ ದೇವರು ಆತನು ಏನನ್ನು ಮಾಡಿದ್ದಾನೆ? ನಮ್ಮ ಹೊಟ್ಟೆಗಳಿಗೆ ಬೇಕಾದ ಆಹಾರವನ್ನು ಒದಗಿಸುತ್ತಾನೆ. ನಮ್ಮ ಜೀವಿತಕ್ಕೆ ಬೇಕಾದಂಥ ಪ್ರತಿಯೊಂದೊಂದು ವಿಷಯವನ್ನು ಆತನು ವಿಶೇಷವಾದ ರೀತಿಯಲ್ಲಿ ಸೃಷ್ಟಿ ಮಾಡಿ ನಮಗೆ ಆತನು ಅದನ್ನು ಒದಗಿಸುತ್ತಾನೆ. ನನ್ನ ಪ್ರಿಯರ, ಯೋಚನೆ ಮಾಡಿ, ನಾವು ಊಟ ಮಾಡುವಂಥ ಒಂದೊಂದು ತುತ್ತು ಅಲ್ವೇ, ಒಂದೊಂದು ಆಹಾರದ ತುತ್ತು, ಅದನ್ನು ನಾವು ನೋಡುವಾಗ ಪ್ರತಿಯೊಂದು ಆಹಾರದ ಒಂದೊಂದು ಅಂಶ ಕೂಡ ಎಷ್ಟು ವಿಶೇಷವಾಗಿದೆ. ನಮಗೆ ಆತನು ಹೀಗೆ ಮಾಡ್ಬೋದಾಗಿತ್ತು, ಏನಂತಂದರೆ ಎಲ್ಲ ಅಂಶಗಳು ಇರುವಂಥ ಪೋಷಣಾಂಶಗಳು ಇರುವಂಥ ಆಹಾರವನ್ನು ಆತನು ಒಂದೇ ರೀತಿಯಾಗಿ ಒಂದೇ ಥರದ ಒಂದು ರುಚಿ ಇರುವ ಹಾಗೆ ಆತನು ಮಾಡಿ ದಿನಕ್ಕೆ ಇಂಥ 50 ತುತ್ತುಗಳನ್ನು ನೀವು ತಿನ್ನಬೇಕಪ್ಪ ಎಂಬುದಾಗಿ ಒಂದೇ ರುಚಿ ಇರುವಂಥ ಸಂಗತಿಯನ್ನು ಒಂದು ವೇಳೆ ಆತನು ಮಾಡಿ ನಮಗೆ ಕೊಡ್ಬೋದಾಗಿತ್ತು. ಆದರೆ ಹಾಗೆ ಮಾಡಿದ್ದಾನ? ಇಲ್ಲ. ನಮ್ಮ ಸುತ್ತಲೂ ಆತನು ವಿಧ ವಿಧವಾದಂಥ ಆಹಾರವನ್ನು ನಮಗೋಸ್ಕರವಾಗಿ ಆತನು ಇಟ್ಟಿದ್ದಾನೆ. ಇದರಲ್ಲಿ ಏನು ನಮಗೆ ಗೊತ್ತಾಗ್ತದೆ? ಆತನು ಒಳ್ಳೆಯವನು ಎಂಬುದಾಗಿ. ಥರ ಥರದ ತರಕಾರಿಗಳನ್ನು ಆತನು ಸೃಷ್ಟಿ ಮಾಡಿದ್ದಾನೆ. ವಿಧ ವಿಧವಾದಂಥ ಕಾಳುಗಳನ್ನು ಆತನು ಉಂಟು ಮಾಡಿದ್ದಾನೆ ಮತ್ತು ಬೇರೆ ಬೇರೆ ರೀತಿಯಾದಂಥ ಕಾಯಿಪಲ್ಯಗಳನ್ನು ಆತನು ಉಂಟು ಮಾಡಿದ್ದಾನೆ. ಇನ್ನೂ ಮಸಾಲೆ ಸಾಮಾನಿನ ಬಗ್ಗೆ ಹೇಳಬೇಕಾ? ನಮ್ಮ ಸ್ತ್ರೀಯರಿಗೆ, ನಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ಕೇಳಿ ಎಷ್ಟು ಥರದ ಮಸಾಲೆ ಸಾಮಾನುಗಳನ್ನು ಅವರು ಉಪಯೋಗಿಸುತ್ತಾರೆ. ಅವುಗಳನ್ನು ವಿಧ ವಿಧವಾದ ರೀತಿಯಲ್ಲಿ ಅವುಗಳನ್ನು ಮಿಕ್ಸ್ ಮಾಡುತ್ತಾರೆ ಮತ್ತು ಒಂದೊಂದು ಥರದ ರುಚಿ ಅದರಿಂದ ಹೊರಟು ಬರ್ತದೆ ನನ್ನ ಪ್ರಿಯರೇ. ಮತ್ತು ಇವೆಲ್ಲವುಗಳನ್ನು ನಾವು ರುಚಿ ನೋಡೋದಕ್ಕಾಗಿ ದೇವರು ನಮಗೇನು ಕೊಟ್ಟಿದ್ದಾನೆ? ನಮ್ಮ ಬಾಯಲ್ಲಿ ಆತನು ರುಚಿಯ ಅಂಶಗಳನ್ನು ಕೂಡ ಆತನು ಇಟ್ಟಿದ್ದಾನೆ. ಅವುಗಳನ್ನು ನಾವು ರುಚಿ ನೋಡುವಾಗ ಅಯ್ಯೋ ಎಷ್ಟು ವಿಧ ವಿಧವಾದ ರೀತಿಯಲ್ಲಿ ದೇವರೇ ನೀನು ನಮ್ಮನ್ನು ಆಶೀರ್ವಾದ ಮಾಡಿದ್ದೆ. ಯಾಕೆ? ಯಾಕಂದರೆ ನೀನು ಒಳ್ಳೆಯವನಾಗಿದ್ದಿ ದೇವರೇ, ನೀನು ಒಳ್ಳೆಯವನಾಗಿದ್ದಿ ಎಂಬುದಾಗಿ. ಅದೇ ರೀತಿಯಲ್ಲಿ ನಮ್ಮ ಸುತ್ತಲಿರುವಂಥ ಸುಂದರವಾದಂಥ ಸೌಂದರ್ಯವನ್ನು ನಾವು ನೋಡುವಾಗ ಈ ಇಡೀ ಭೂಮಿಯನ್ನು ಆತನು ಒಂದು ಥರದ ಒಂದೇ ರೀತಿಯಾದಂಥ ಒಂದು ಭೂಮಿಯ ಆಕಾರವನ್ನು ಆತನು ಉಂಟು ಮಾಡ್ಬೋದಾಗಿತ್ತು. ಆದರೆ ಹಾಗೆ ಮಾಡಿದ್ದಾನ? ಇಲ್ಲ. ಒಂದು ಕಡೆಗೆ ಬೆಟ್ಟಗಳು, ಇನ್ನೊಂದು ಕಡೆಗೆ ಕಣಿವೆಗಳು, ಇನ್ನೊಂದು ಕಡೆಗೆ ನಾವು ನೋಡುವಾಗ ಸಮುದ್ರ, ಇನ್ನೊಂದು ಕಡೆಗೆ ಮರುಭೂಮಿ. ಹೀಗೆ ವಿಧ ವಿಧವಾದಂಥ ಸೌಂದರ್ಯಗಳನ್ನು ಒಳಗೊಂಡಿರುವಂಥ ಆತನ ಸೃಷ್ಟಿಯನ್ನು ನಾವು ನೋಡುವಾಗ ನನ್ನ ಪ್ರಿಯ ಸಹೋದರ ಸಹೋದರಿ, ಏನು ನಮಗೆ ಗೊತ್ತಾಗ್ತದೆ ಏನಂದರೆ ಈ ಸತ್ಯ, ನನ್ನ ದೇವರು ಆತನು ಒಳ್ಳೆಯವನಾಗಿದ್ದಾನೆ. ಇವೆಲ್ಲವುಗಳನ್ನು ನಾವು ಕಣ್ಣಿನಿಂದ ನಾವು ನೋಡುವಾಗ ನಾವು ಯಾರನ್ನು ಸ್ತುತಿಸಬೇಕು, ಯಾರನ್ನು ಸ್ಮರಿಸಬೇಕು? ನಾವು ದೇವರನ್ನು ಸ್ಮರಿಸಬೇಕು, ದೇವರನ್ನು ಸ್ತುತಿಸಬೇಕು ನನ್ನ ಪ್ರಿಯರೇ. ಹೀಗಾಗಿ ಇವೆಲ್ಲವುಗಳನ್ನು ನಾವು ನೋಡುವಾಗ ಹೌದು, ನನ್ನ ದೇವರು ಎಂಥ ದೇವರಾಗಿದ್ದಾನೆ, ಆತನು ಒಳ್ಳೆಯವನೇ ಆತನಾಗಿದ್ದಾನೆ. ಬೆಳಗ್ಗೆ ಆಗುವಾಗ ಹೊರಗೆ ನೋಡುವಾಗ ಹೌದು ಆತನ ಕೃಪೆ ಅಪಾರವಾಗಿದೆ ಅನ್ನುವುದನ್ನು ನಾವು ಕಲಿತುಕೊಳ್ಳುವಂಥವರು ಆಗುತ್ತೇವೆ. ಕೀರ್ತನೆಗಾರನು ಹೇಳುವ ಹಾಗೆ, ಶುಭವು ಕೃಪೆಯು ನನ್ನನ್ನು ನನ್ನ ಜೀವನದುದ್ದಕ್ಕೂ ಹಿಂಬಾಲಿಸುವವು ಎಂಬುದಾಗಿ ಹೇಳುವಾಗ ಯಾರಿಂದ ಬರುವಂಥ ಶುಭ ಇದು? ದೇವರಿಂದ, ಒಳ್ಳೆಯ ದೇವರಿಂದ. ಯಾರಿಂದ ಬರುವಂಥ ಕೃಪೆ ಇದಾಗಿದೆ ನನ್ನ ಪ್ರಿಯರೇ? ಒಳ್ಳೆಯ ದೇವರಿಂದ ಬರುವಂಥದ್ದಾಗಿದೆ. ಮತ್ತು 34ನೆಯ ಕೀರ್ತನೆ 8ನೇ ವಚನದಲ್ಲಿ ನಾವು ನೋಡಿದ ಹಾಗೆ ಯಹೋವನು ಸರ್ವೋತ್ತಮನು ಎಂಬುದನ್ನು ಅನುಭವ ಸವಿದು ತಿಳಿದುಕೋ ಎಂಬುದಾಗಿ ಹೇಳುವ ಹಾಗೆ ನನ್ನ ಪ್ರಿಯರೇ, ಇವತ್ತು ಕೇವಲ ಇದನ್ನು ಆತ್ಮೀಯ ರೀತಿಯಲ್ಲಿ ಮಾತ್ರ ನಾವು ತೆಗೆದುಕೊಳ್ಳದೆ ಈ ನಮ್ಮ ಸುತ್ತಲಿರುವಂಥ ನಾವು ಜೀವಿಸ್ತಾ ಇರುವಂಥ ಈ ಜಗತ್ತಿನ ಮೂಲಕವಾಗಿ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ ಅನ್ನುವುದನ್ನು ವ್ಯಕ್ತ ಮಾಡುವುದನ್ನು ನಾವು ತಿಳಿಯೋಣವೇ?
ಒಳ್ಳೆಯ ಸಂಗತಿಗಳನ್ನು ನಾವು ತಿನ್ನುವುದರ ಮೂಲಕ ಸೇವಿಸುವುದರ ಮೂಲಕವಾಗಿ ಆತನು ಎಷ್ಟು ಒಳ್ಳೆಯವನು ಅನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ನಮ್ಮ ಸುತ್ತಲಿರುವಂಥ ನಿಸರ್ಗವನ್ನು ನಾವು ಕಣ್ತೆರೆದು ನೋಡಿ ದೇವರು ಎಷ್ಟು ಒಳ್ಳೆಯವನು ಅನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ನಮ್ಮ ಸುತ್ತಲಿರುವಂಥ ಸುಂದರವಾದ ಸುವಾಸನೆಗಳ ಹೂವುಗಳನ್ನು ಆತನು ಉಂಟು ಮಾಡಿದ್ದಾನೆ. ಇವುಗಳನ್ನು ನಾವು ತಿಳಿದು ನಮಗಿರುವಂಥ ಇಂದ್ರಿಯಗಳಿಂದ ನಮ್ಮ ದೃಷ್ಟಿ, ನಮ್ಮ ವಾಸನೆ, ನಮ್ಮ ಸ್ಪರ್ಶ, ನಮ್ಮ ರುಚಿ, ನಮ್ಮ ಶ್ರವಣ ಶಕ್ತಿ ಇವೆಲ್ಲವುಗಳ ಮೂಲಕವಾಗಿ ದೇವರು ಸರ್ವೋತ್ತಮನು ಎಂ ಅನ್ನುವುದನ್ನು ಅನುಭವ ಸವಿದು ನಾವು ತಿಳಿದುಕೊಳ್ಳುವಂತೆ ಈ ದಿನ ತಿರುಗಿ ಜೀವಸ್ವರೂಪನಾದ ದೇವರು ನಿನ್ನನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ಹಾಗೂ ನಿಮ್ಮಲ್ಲಿ ಯಾವುದೇ ಪ್ರಾರ್ಥನಾ ಮನವಿಗಳು ಇದ್ದಲ್ಲಿ ದೂರವಾಣಿಯ ಮುಖಾಂತರ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606653.